ಇವೆಲ್ಲ ಒಂದು ಸಣ್ಣ ಸಣ್ಣ ವಿಷಯಗಳು ಒಂದೊಂದರಲ್ಲಿ ಒಂದೊಂದು ಹೊಸ ವಿಷಯ ಬರುತ್ತೆ ನೋಡಿ. ಇವಾಗ ಜ್ಞಾನ ನಮಗೆ ಲಾಜಿಕಲ್ ಆಗಿ ಎಲ್ಲರೂ ಹೀಗೆ ತಿಳ್ಕೊಂಡಿದ್ವಿ, ಎಲ್ಲಿ ದುಃಖ ಇದೆ ಆನಂದ ಇದೆ ಅಲ್ಲಿ ದುಃಖ ಇದೆ, ಎಲ್ಲಿ ಜ್ಞಾನ ಇದೆ ಅಲ್ಲಿ ಅಜ್ಞಾನ ಇಲ್ಲ ಅಂತ ಇದ್ದೀವಿ. ಅದಕ್ಕೆ ನಾವು ನಮ್ಮ ನಿದ್ರೆಯನ್ನೇ ಎಕ್ಸಾಂಪಲ್ ಆಗಿ ಕೊಟ್ಟು ಮುಂದೆ ಕೊನೆಯದಾಗಿ ಅಗ್ನಿ ಸ್ತೋತ್ರ ಮಾಡ್ತಾನೆ. ಯಾಕೆಂದ್ರೆ ಯಜ್ಞ ಅಂದ್ರೆ ಅಗ್ನಿಮುಖದಲ್ಲಿ ಆರಾಧನೆ, ಅಗ್ನಿಮುಖದಲ್ಲಿ ಆರಾಧನೆ ಮಾಡುವಾಗ ಆ ಅಗ್ನಿ ದೇವತಾ ಎಲ್ಲ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿ ಹವಿಸ್ಸನ್ನು ಸ್ವೀಕರಿಸುವ ಅಗ್ನಿ ಅವನು ಹೇಳ್ತಾನೆ ಭಗವಂತ ಹವ್ಯಂ ವಹಾಮಿ. ಯಾವಾಗ ಯತ್ತೇಜಸಾಹಂ ಸುಸಮಿದ್ಧ ತೇಜಾಹ ಹವ್ಯಂ ವಹಾಮಿ ಅಧ್ವರೆ ಆಜ್ಯ ಸಿಕ್ತಂ. ಎಲ್ಲೋ ಏನೋ ಮೊಬೈಲ್ ಸದ್ ಮಾಡ್ತಾ ಇರುತ್ತೆ, ಕಾರ ಸರಿ. ನಮ್ಮ ಪ್ರಾಬ್ಲಮ್ ಏನಂದ್ರೆ ಏನಾದ್ರೂ ಸೌಂಡ್ ಡಿಸ್ಟರ್ಬ್ ಆದಾಗ ನಮ್ಮ ಥಾಟ್ ಕಟ್ ಆಗುತ್ತೆ. ಅದು ಅವ್ರಿಗೇನು ಗೊತ್ತಾಗಬೇಕು, ಅವ್ರು ಕಾರ್ನಲ್ಲಿ ಓಡಾಡೋದಷ್ಟೇ. ಅವರಿಗೆ ಥಾಟ್ ಅಂತ ಅನ್ನೋದು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಥಾಟೇ ಇರೋದಿಲ್ಲ. ಕಾರ್ ಇರುತ್ತೆ, ಥಾಟ್ ಎಲ್ಲಿರುತ್ತೆ? ನಮಗೆ ಏನು ಒಂದು ಬೇರೆ ಡಿಸ್ಟರ್ಬ್ ಆದ ತಕ್ಷಣ ನಮ್ಮ ಫ್ಲೋ ಕಟ್ ಆಗುತ್ತೆ, ಅದು ಉಳಿದವ್ರಿಗೆ ಗೊತ್ತಾಗಲ್ಲ. ಏನು ಸದ್ದಾದ್ರೆ ಏನು ಅವ್ರು ಏನು ಮಾತಾಡ್ಲಿಕ್ಕೆ ಅಂತಾರೆ. ಆಮೇಲೆ ಮಾತಾಡ್ಬೇಕಾದ್ರೆ ಒಳಗಿನ ಮೈಂಡ್ ಕೆಲಸ ಮಾಡಬೇಕು, ಅದು ಕಂಟಿನ್ಯೂಸ್ ಆಗಿ ವಿಚಾರ ಬರಬೇಕು ಹೊರಗೆ. ಸುಮ್ಮನೆ ಏನೊಂದು ಕ್ಯಾಸೆಟ್ ಅಲ್ಲ ಅದು ಮಾತಾಡ್ಲಿಕ್ಕೆ, ಕ್ಯಾಸೆಟ್ ಆದ್ರೆ ನೀವು ಗಂಟೆ ಬಾರಿಸಿದ್ರು ಅದು ರೆಕಾರ್ಡ್ ಆಗ್ತಾ ಇರುತ್ತೆ, ಇದು ಮುಂದೆ ಎಲ್ಲ ಹೇಳ್ತಾ ಇರುತ್ತೆ. ಅವನು ಹೇಳ್ತಾನೆ ಯತ್ತೇಜಸಾಹಂ ಸುಸಮಿದ್ಧ ತೇಜಾಹ, ನಾನು ಹವಿಸ್ಸನ್ನ ನನ್ನ ತೇಜಸ್ಸಿನಲ್ಲಿ ಅಗ್ನಿಯಲ್ಲಿ ಸ್ವೀಕಾರ ಮಾಡ್ತೇನೆ, ನನ್ನ ಅಗ್ನಿಯ ತೇಜಸ್ಸಿನಲ್ಲಿ. ಆದ್ರೆ ಆ ತೇಜಸ್ಸು ಎಲ್ಲಿಂದ ಬಂತು, ನನಗೆ ಎಲ್ಲಿ ಬಂತು ಆ ತೇಜಸ್ಸು, ಆ ಸುಡುವ ಶಕ್ತಿ, ದಾಹಕತ್ವ? ಸುಸಮಿದ್ಧ ತೇಜಃ, ನಿನ್ನ ತೇಜಸ್ಸು ನನ್ನಲ್ಲಿ ಸೇರಿಕೊಂಡು ನನಗೆ ಆಹುತಿಯನ್ನು ಸುಡುವ ಶಕ್ತಿ ಬಂತು. ಇಲ್ಲದಿದ್ದರೆ ನಾನು ಏನು ಮಾಡಲಿಕ್ಕಾಗ್ತಿತ್ತು? ನನ್ನಲ್ಲಿ ಇರುವಂತಹ ಆ ಸುಡುವ ಶಕ್ತಿ, ದಾಹಕತ್ವ ನೀನು ಕೊಟ್ಟ ಶಕ್ತಿ ನೋಡಿ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಕೃಷ್ಣ ಹೇಳಿದ, ಅಗ್ನಿಯಲ್ಲಿ ಬೆಳಕು ಇದ್ರೆ, ಅದು ಸುಡುವ ಶಕ್ತಿ ಇದ್ರೆ ಅದು ನನ್ನದು, ನಾನು ಅದರೊಳಗೆ ಕೂತು ಅದನ್ನು ಶಕ್ತಿ ಕೊಟ್ಟೆ. ಇವರು ಅಗ್ನಿ ಹೇಳ್ತಾನೆ ಯತ್ತೇಜಸಾಹಂ ಸುಸಮಿದ್ಧ ಶಕ್ತಿ, ನನ್ನಲ್ಲಿ ಆ ಸುಡುವ ಶಕ್ತಿ ಯಾರಿಂದ ಬಂತು ಅಂದ್ರೆ ನಿನ್ನ ಬೆಳಕು ನನ್ನಲ್ಲಿ ಸೇರಿಕೊಂಡಾಗ. ಸುಸಮಿದ್ಧ ತೇಜ, ನಿನ್ನ ತೇಜಸ್ಸು ನನ್ನಲ್ಲಿ ಸೇರಿಕೊಂಡಾಗ ನಾನು ಬೆಳಗುವ ಶಕ್ತಿಯನ್ನು ಪಡೆದೆ. ಇಲ್ಲದೇ ಇದ್ರೆ ನೋಡಿ ನೈಯಾಯಕರ ಹಾಗೆ ಒಂದು ಲಾಜಿಕ್ ಮಾಡಬಹುದು. ಏನು ಅಂದ್ರೆ ಬೆಂಕಿ ಸುಡುವುದಿಲ್ಲ, ಏಕೆಂದ್ರೆ ಪದಾರ್ಥ ಆದ್ದರಿಂದ ಯಾವ ಪದಾರ್ಥವೂ ಸುಡುವುದಿಲ್ಲ, ಅದನ್ನ ಬೆಂಕಿಯು ಸುಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಭಗವಂತ ಆ ಶಕ್ತಿ ಕೊಟ್ಟ, ಇಲ್ಲದ್ರೆ ಸುಡಲಿ ಸಾಧ್ಯ ಇಲ್ಲ. ಎಲ್ಲಿಯೂ ಇಲ್ಲ ಬೆಂಕಿಯಲ್ಲಿ ಬಿಟ್ಟು ಇನ್ನೆಲ್ಲಿಯೂ ಸುಡುವ ಶಕ್ತಿ ಇಲ್ಲ. ಆದ್ರಿಂದ ಬೆಂಕಿಯೂ ಒಂದು ಪದಾರ್ಥ, ಯಾವ ಪದಾರ್ಥವೂ ಸುಡೋಲ್ಲ, ಬೆಂಕಿಯೂ ಒಂದು ಪದಾರ್ಥ, ಅದನ್ನ ಬೆಂಕಿ ಸುಡೋಲ್ಲ. ಲಾಜಿಕ್ ಮಾಡಿ ಗಟ್ಟಿ ಕೂತ್ಕೊಳ್ಬಹುದು, ಆದ್ರೆ ಏನ್ ಮಾಡೋದು? ಸುಡೋ ಅವಂತವರಿಗೆ ಲಾಜಿಕ್ ಏನ್ ಮಾಡೋದು? ಬೆಂಕಿ ಸುಡೋಲ್ಲ ಅನ್ನೋ ಲಾಜಿಕ್ ಮಾಡಿದರೆ ಪರ್ಫೆಕ್ಟ್ ಲಾಜಿಕ್ ಅದು. ಮತ್ತೆ ಲಾಜಿಕ್ ಮಾಡಿದ್ರೆ ಮತ್ತೆ ಅವ್ರ ಕೈಯನ್ನು ಕೊಂಡೋಗಿ ಬೆಂಕಿಯಲ್ಲಿ ಇಡಬೇಕು, ಏ ನೋವಾಗುತ್ತೆ ಅಂತ ತೆಗಿತಾರೆ ಅಷ್ಟೇ. ಎಕ್ಸ್ಪೀರಿಯನ್ಸ್ ಲಾಜಿಕ್ ಅಲ್ಲ ಅಲ್ಲಿ ಬೇಕಾಗೋದು. ಅಲ್ಲಿ ತಾನೆ ಸುಡುವ ಶಕ್ತಿ, ನಾನು ಏನು ಏನೂ ಅಲ್ಲ, ಒಂದು ಹುಲ್ಲುಗರಿಯನ್ನು ಸುಡುವ ಶಕ್ತಿಯು ನನಗಿಲ್ಲ. ಅದು ಉಪನಿಷತ್ನಲ್ಲಿ ಬಂದಿದೆ ಆ ಕಥೆ. ತಸ್ಮೈ ತೃಣಂ ನಿದಧೌ ಏತದ್ದಹೇತಿ ತದು ಪಪ್ರೇಯಾಯ ಸರ್ವಜವೇನ. ಆದರೆ ನೈತ ದಶಕಂ ದಗ್ಧು, ಅವನು ಅಲ್ಲಿಂದ ಸತತ ಏವ ನಿವೃತೆ ನೈತ ದಶಕಂ ದಗ್ಧುಮಿತಿ ತನ್ನ ಶಶಾಕ ದಗ್ಧುಂ. ಭಗವಂತ ಒಂದು ಹುಲ್ಲುಗರಿ ಇಟ್ಟ ಅಂತ, ನೀನೆಲ್ಲ ಸುಡ್ತೇನೆ ಅಂತ ಹೇಳಿದೆಯಲ್ಲ, ಇದನ್ನು ಸುಡಪ್ಪ. ಅಗ್ನಿ ತನ್ನ ಯಾವತ್ ಶಕ್ತಿಯನ್ನು ಪ್ರಯೋಗ ಮಾಡಿ ಆ ಹುಲ್ಲಿನ ಮೇಲೆ ಎರಗಿದ. ನೈತ ದಶಕಾಕ ದಗ್ಧುಂ, ನೈತ ದಗ್ಧುಂ ಶಶಾಕ, ಅವನ ನಶಶಾಕ ದಗ್ಧುಂ ಸತತೆಯೇವ ನಿವೃತ. ಅಲ್ಲಿಂದ ಹೊರಡೋಗ್ಬಿಟ್ಟ ಅವನು, ಆಗಲಿಲ್ಲ ಸುಡ್ಲಿಕ್ಕೆ. ಅದರಿಂದ ಭಗವಂತ ಸುಡು ಅಂತ ಹೇಳಿದ್ರೆ ಅವನು ಭಗವಂತನನ್ನು ಮರೆತಾಗ ಸುಲ್ಲುಗಡ್ಡೆಯನ್ನು ಸುಡುವುದು ಅಗ್ನಿಗೆ ಆಗಲಿಲ್ಲ. ಅದಕ್ಕೋಸ್ಕರ ಅವನು ಹೇಳ್ತಾನೆ ನಾನು ಸುಡುವುದು ನಿನ್ನಿಂದ ಪಡೆದ ಶಕ್ತಿ, ನನ್ನ ಸ್ವಂತ ಶಕ್ತಿಯಲ್ಲ. ಆಗ ನೀನು ಶಕ್ತಿ ಕೊಟ್ಟದ್ರಿಂದ ಹವ್ಯಂ ವಹಾಮಿ ಅಧ್ವರೆ ಆಜ್ಯ ಸಿಕ್ತಂ, ತುಪ್ಪ ಸಮೇತ ಹವಿಸ್ಸು ಹಾಕ್ತಾರೆ, ನಾನು ಅದನ್ನು ಸ್ವೀಕಾರ ಮಾಡಿ ದೇವತೆಗಳಿಗೆ ಮುಟ್ಟಿಸ್ತೇನೆ ಅಧ್ವರದಲ್ಲಿ, ಯಜ್ಞದಲ್ಲಿ. ಇದೆಲ್ಲ ನೀನು ಕೊಟ್ಟ ಶಕ್ತಿ, ನೀನು ಆ ಶಕ್ತಿ ಕೊಡದೇ ಇದ್ರೆ ನಾನು ಅದನ್ನು ಸ್ವೀಕಾರ ಮಾಡುವುದೋ ದೇವತೆಗಳಿಗೆ ಮುಟ್ಟಿಸುವುದೋ ನನ್ನಿಂದ ಆಗ್ತಿರಲಿಲ್ಲ. ಆದ್ದರಿಂದ ಯಾಕೆಂದ್ರೆ ನಾನಲ್ಲ ಪಂಚಾಗ್ನಿ, ಪಂಚಾಗ್ನಿ ಅಂತ ಹೇಳ್ತಾರೆ. ತಂ ಯಜ್ಞೇಶಂ ಪಂಚವಿಧಂ ಯಜುರ್ಭಿ ಸ್ವಿಷ್ಟಂ
ಪಂಚಭಿ ಯಜುರ್ಭಿ ಸ್ವಿಷ್ಟಂ ಯಜುರ್ಭಿ ಪ್ರಣತೋಸ್ಮಿ ನಿತ್ಯ ಅಂತ. ನಾನು ಪಂಚವಿಧವಾದ ಅಗ್ನಿಯಿಂದ ಹೋಮ ಮಾಡ್ತಾರೆ ಅಂತ ಹೇಳ್ತಾರೆ. ನಾನಲ್ಲ ಪಂಚವಿಧ. ಪಂಚಾಗ್ನಿ ಅಂದರೆ ಯಾಗದಲ್ಲಿ ಹಿಂದೆ ಐದು ಕುಂಡಗಳಲ್ಲಿ ಯಾಗ ಮಾಡ್ತಿದ್ದು. ಒಂದು ಗಾರ್ಹಪತ್ಯಾಗ್ನಿ ಅಂತ ಹೆಸರು, ಮನೆಯಲ್ಲಿ ನಿತ್ಯ ಹೋಮ ಮಾಡುವ ಅಗ್ನಿ ಅದು ಗಾರ್ಹಪತ್ಯ. ಅದು ನಿತ್ಯ, ಅದು ನಂದಲಿಕ್ಕಿಲ್ಲ. ಅದು ಅದರಿಂದ ತಂದು ವಿಶೇಷ ಹೋಮ ಮಾಡಲಿಕ್ಕೆ ಮತ್ತೊಂದು ಕುಂಡ ಮಾಡ್ತಿದ್ರು, ಅದು ಆಹವನೀಯ ಅಗ್ನಿ. ಪಿತೃಗಳಿಗೋಸ್ಕರ ಆಹುತಿ ಕೊಡಲಿಕ್ಕೆ ಮತ್ತೊಂದು, ಅದು ದಕ್ಷಿಣ ಅಗ್ನಿ. ಇದಾದ್ಮೇಲೆ ಉಪ ಅಗ್ನಿಗಳಿದ್ದಾವೆ, ಅದು ಪ್ರಣೀತಾಗ್ನಿ ಮತ್ತು ಅವಸತ್ಯ ಅಗ್ನಿಧ್ರಂತ. ಪ್ರಣೀತಾಗ್ನಿ ಅಗ್ನಿಧ್ರಂತ ಒಟ್ಟಿಗೆ ಪಂಚಾಗ್ನಿಗಳು ಯಜ್ಞದಲ್ಲಿ ಹಿಂದೆ ಈ ಐದು ಅಗ್ನಿಗಳನ್ನು ಬಳಸ್ತಿದ್ರು. ಅಗ್ನಿ ಹೇಳ್ತಾನೆ, ನಾನಲ್ಲಪ್ಪ, ನಾನು ಬಲ್ಲ ಪಂಚವಿಧ ಅಗ್ನಿ. ನತೆ ತಂ ಯಜ್ಞೇಶಂ ಪಂಚವಿಧಂ ಯಜುರ್ಭಿ ಸ್ವಿಷ್ಟಂ ಪಂಚಭಿ ಯಜುರ್ಭಿ. ನಿಜವಾಗಿ ಆದರೆ ನೀನೇ ಪಂಚವಿಧ, ನೀನು ಪಂಚವಿಧನಾಗಿ ಅಗ್ನಿಯಲ್ಲಿದ್ದು ಪಂಚವಿಧವಾಗಿರತಕ್ಕಂತಹ ಮಂತ್ರಗಳಿಂದ ಪಂಚಾಹುತಿಗಳನ್ನು ತಗೊಳ್ತೀಯ ಅಂತ. ಇದು ಮತ್ತೆ ಯಜ್ಞಕ್ಕೆ ಸಂಬಂಧಪಟ್ಟ ವಿಷಯ. ಐದು ಯಜಸ್ಸುಗಳಿಂದ ನೀನೇ ಪಂಚ ಯಜ್ಞೇಶನಾಗಿ ಯಜ್ಞದ ಒಡೆಯ ನೀನು, ನಾನಲ್ಲ, ನನ್ನೊಳಗೆ ಕೂತು ಐದು ಬಗೆಯ ಆಹುತಿಯನ್ನು ಸ್ವೀಕಾರ ಮಾಡಿ ಐದು ರೂಪಗಳಿಂದ ಐದು ಮಂತ್ರಗಳಿಂದ ಐದು ಯಜುರ್ಮಂತ್ರಗಳಿಂದ ಸ್ವೀಕರಿಸತಕ್ಕಂತಹ ಯಜ್ಞದ ಸ್ವಾಮಿ ನೀನು. ಅದರಿಂದ ಪ್ರಣತೋಸ್ಮಿ ನಿತ್ಯಂ, ನಿನಗೆ ನಮಸ್ಕಾರ, ನಿನಗೆ ಅಡ್ಡಬಿದ್ದೆ ಅಂತಾನೆ. ಏನು ಐದು ವಿಧದ ರೂಪ, ಐದು ವಿಧದ ಆಹುತಿ, ಐದು ವಿಧದ ಮಂತ್ರ, ಐದು ವಿಧದ ಯಜುರ್ವೇದದ ಮಂತ್ರಗಳಿಂದ ಭಗವಂತನ ಐದು ರೂಪಗಳಿಗೆ ಐದು ಆಹುತಿಯನ್ನು ಕೊಡ್ತಾನೆ. ಇವತ್ತು ಮರೆತು ಹೋಗಿದೆ, ಇವತ್ತು ಯಾರು ಪುರೋಹಿತರು ಈ ಆಹುತಿ ಕೊಡೋಲ್ಲ. ವೇದ ಕಾಲದಲ್ಲಿ ಕೊಡ್ತಿದ್ರು, ಐದು ಆಹುತಿ ಕೊಡಬೇಕು ಭಗವಂತನ ಐದು ರೂಪಗಳು ಯಾವುದದು? ಯಜ್ಞೋ ಯಜ್ಞಪುಮಾನ್ ನಾಮ ಯಜ್ಞೇಶೋ ಯಜ್ಞಭಾವನಃ ಯಜ್ಞಭುಕ್ತೇತಿ ಪಂಚಾತ್ಮ ಯಜ್ಞೇಶ್ವಿದ್ಯೋ ಹರಿಸ್ವಯಂ. ಇದು ಬೇರೆ ಕಡೆ ಬಂದ ಮಾತು. ನೀನು ಪಂಚವಿಧ ಅಂತ ಇಲ್ಲಿ ಅಗ್ನಿ ಹೇಳಿದ್ದಾನೆ. ಇದು ಭಗವಂತನ ಐದು ರೂಪಗಳು, ಯಜ್ಞದಲ್ಲಿ ಪೂಜೆ ಕೊಳ್ಳುವ ಪಂಚರೂಪಗಳು. ಯಜ್ಞ, ಯಜ್ಞ ಪುರುಷ, ಯಜ್ಞೇಶ್ವರ, ಯಜ್ಞಭಾವನ, ಯಜ್ಞಭಕ್ತ. ಇದು ಐದು ರೂಪಗಳು. ಈ ಐದು ರೂಪಗಳಿಗೆ ಐದು ಮಂತ್ರಗಳಿಂದ ಐದು ಆಹುತಿ ಕೊಡ್ತಿದ್ರು ಹಿಂದೆ. ಏನು ಐದು ಮಂತ್ರ? ಐದು ಜನರಿಗೆ ಐದು ಮಂತ್ರ. ಓ ಶ್ರಾವಯ, ಇದು ಒಂದು ಮಂತ್ರ. ಈ ಮಂತ್ರದಿಂದ ಭಗವಂತನ ಆಹುತಿ ಕೊಡ್ತಿದ್ರು. ಓ ಶ್ರಾವಯ ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವಚ ಹೂಯತೇಜ್ ಪುನರ್ದ್ವಾಭ್ಯಾಂ. ಮೊದಲು ನಾಲ್ಕು ಅಕ್ಷರಗಳ ಮಂತ್ರ ಅಂದ್ರು. ಓ ಶ್ರಾವಯ, ಆಮೇಲೆ ಚತುರ್ಭಿಶ್ಚ, ಮತ್ತೆ ನಾಲ್ಕು ಅಕ್ಷರದ ಮಂತ್ರಗಳು. ಅದರಿಂದ ಯಾವುದು? ಅಸ್ತು ಶ್ರೌಷಟ್ ಯಾಕಾಯ್ತು. ಆಮೇಲೆ ದ್ವಾಭ್ಯಾಂ, ಮತ್ತೆ ಎರಡು ಅಕ್ಷರದ ಮಂತ್ರ ಯಜ ಅಷ್ಟೇ, ಎರಡೇ ಅಕ್ಷರದ. ಆಮೇಲೆ ಪಂಚಭಿರೇವಚ, ಮತ್ತೆ ಐದು ಅಕ್ಷರ ಯೇ ಯಜಾಮಹೇ. ಆಮೇಲೆ ಹೂಯತೆ ಐತಿ, ಕೊನೆಗೆ ಪುನಃ ಎರಡು ಅಕ್ಷರದ ಮಂತ್ರ. ಏನದು? ವಷಟ್ಕಾರ ಅಂತೀವಿ. ಓಶ್ರಾವಯಾಸ್ತು ಶ್ರೌಷಿತ್ ಯಜಾಥೋ ಯೇ ಯಜಾಮಹೇ ವಷಟ್ಕಾರ ಅಂತಿಮೈರ್ ಮಂತ್ರೈಹಿ ನಿತ್ಯಂ ಯಜುರ್ಭಿ ಪಂಚಭಿರ್ ವಿಭುಹುನ್. ಕೊನೆಯದು ವಷಟ್ಕಾರ. ವಷಟ್ಕಾರ ಅಂದ್ರೆ ಅದಕ್ಕೆ ವಿಷ್ಣು ಸಹಸ್ರನಾಮ ಅಂದ್ರೆ ವಿಷ್ಣು ವಿಶ್ವಂ ವಿಷ್ಣು ವಷಟ್ಕಾರ ಅಂತ ಅವನ ಹೆಸರು. ವಷಟ್ಕಾರ ಅಂದ್ರೆ ವಷಟ್ ಅಲ್ಲ, ಅದು ಹೇಳಿದ ಹಾಗೆ ಗೊತ್ತು. ಅದನ್ನ ಅದನ್ನ ಯಜ್ಞದಲ್ಲಿ ಆಹುತಿ ಕೊಡುವಾಗ ಋತ್ವಿಜ ಹೇಳ್ತಾರೆ ವೌಷಟ್ ಅಂತ, ಅದರ ಉಚ್ಚಾರ ಹಾಗೆ. ಅದನ್ನು ವೌ ಅನ್ನೋದನ್ನ ದೀರ್ಘವಾಗಿ ಹೇಳುದು, ಅದನ್ನು ಫಲತದಲ್ಲಿ ಹೇಳಬೇಕು ವೌಷಟ್ ಅಂತ ಹೇಳಿ ಆಹುತಿ ಕೊಡ್ತಾರೆ. ಇದು ಐದು ಆಹುತಿಗಳನ್ನ ವಿಷ್ಣುವಿನ ಐದು ರೂಪಗಳಿಗೆ ಕೊಡುವುದು. ಆದ್ರಿಂದ ಯಜ್ಞ ಆಗೋದಪ್ಪ, ನಿನಗೆ ಆಹುತಿ ಕೊಟ್ಟರೆ ಯಜ್ಞ ಆದ, ಇದರಿಂದ ನಾನು ಕೇಳೋರು ಯಾರು? ಅದರಿಂದ ಪಂಚವಿಧನಾಗಿ ಪಂಚಮಂತ್ರಗಳಿಂದ ಪಂಚ ಆಹುತಿಗಳನ್ನು ತೇಳತಕ್ಕಂಥ ಪಂಚಸ್ವರೂಪಿಯಾದ ನೀನೇ ಯಜ್ಞೇಶ, ನಾನಲ್ಲ ಅಂತ. ನಾನು ಎರಡು ಸ್ತೋತ್ರ ಮಾಡಿದರು ಇವೆಲ್ಲ. ಒಂದೊಂದು ಸ್ತೋತ್ರದಲ್ಲಿ ಒಂದೊಂದು ಅಪೂರ್ವ ವಿಷಯ ಇದೆ ಗ್ರಹಣ ಮಾಡುವವರಿಗೆ. ಈ ಇದು ಕೊನೆಯದಲ್ಲಿ ಐದು ವಿಧ ಭಗವಂತನ ಐದು ರೂಪಗಳು, ಭಗವಂತನ ಐದು ರೂಪಗಳು, ಆ ಐದು ಮಂತ್ರಗಳು. ಆ ಐದು ಮಂತ್ರಗಳು ಒಂದು ತಮಾಷೆ ನೋಡಿ, ಕೇಳಲಿಕ್ಕೆ ಇದು ಏನೋ ಧಾತುವಿನ ಹಾಗೆ ಕಾಣುತ್ತೆ. ಓ ಶ್ರಾವಯ ಅಂದರೆ ಅಯ್ಯ ಕೇಳಿಸು, ಶ್ರಾವಯ ಏನೋ ಹೇಳು, ಹೇಳಿ ನಾವು ಕೇಳ್ತೇವೆ ಹೇಳು ಅಂತ ಹೇಳಿದಾಗೆ. ಆದರೆ ಆ ಥರ ಏನೋ ಮೇಲ್ನೋಟಕ್ಕೆ, ಆದರೆ ಇಷ್ಟೂ ಐದೂ ಕೂಡ ಭಗವಂತನ ಐದು ನಾಮಗಳು ಇವು. ಓ ಶ್ರಾವಯ ಅಂತ ಭಗವಂತನ ಒಂದು ಹೆಸರು, ಅಸ್ತು ಶ್ರೌಷಟ್ ಅನ್ನೋದು ಒಂದು ಹೆಸರು,
ಯಜ ಅನ್ನೋದು ಭಗವಂತನ ಒಂದು ಹೆಸರು, ಯೇ ಯಜ ಮಹೇ ಅನ್ನೋದು ಭಗವಂತನ ಹೆಸರು, ವೌಷಟ್ ಅಂತ ಒಂದು ಹೆಸರು. ಹೀಗೆ ಭಗವಂತನ ಐದು ಹೆಸರುಗಳು. ಇವಾಗ ಪ್ರಾಯ ನಿಮ್ಮಲ್ಲಿ ಕೆಲವರಿಗೆ ದೇವರ ಹೆಸರಿಂದ ಅಲ್ಲಿ ಮುಗಿದೋಯ್ತು, ಯಾರು ಮತ್ತೆ ಯಾರು ಪ್ರಶ್ನೆ, ಕೆಲವರಿಗೆ ಅದು ದೇವರ ಹೆಸರಾದರೆ ಅದಕ್ಕೆ ಏನು ಅರ್ಥ ಮಾಡುವುದು ಅಂತ ಸಂಶಯ ಬಂದಿರಬಹುದು. ಅಂದರೆ ತುಂಬ ಮನನ ಮಾಡಿದವರಿಗೆ, ಉಳಿದವರಿಗೆ ದೇವರ ಹೆಸರಿಂದ ಒಳ್ಳೆ ವಿಷ್ಣು ಸಹಸ್ರನಾಮ ಓದೋದ್ರೆ ಅರ್ಧ ಹೆಸರಿನ ಅರ್ಥ ಏನಂತ ಯೋಚನೆ ಮಾಡ್ತೇವೆ. ಏ ದೇವರ ಹೆಸರಪ್ಪ, ಅದೆಲ್ಲ ನಮಗೆ ಅರ್ಥ ಆಗುವಂಥದ್ದಲ್ಲ, ಬರೀ ಹೇಳೋದು ಕೆಂತಟ್ಟಿಕೊಳ್ಳಿಕ್ಕೆ. ದೇವರ ಹೆಸರು ಅದನ್ನು ನಾ ಭಗವಂತನ ಪರವಾಗಿ ಆ ಎಲ್ಲ ಶಬ್ದಗಳಿಗೆ ಒಂದು ಎಟಿಮಾಲಜಿ ಇದೆ. ಆದರೆ ನಾ ಇವತ್ತು ಅದನ್ನು ಹೇಳೋದಿಲ್ಲ, ಯಾಕೆಂದರೆ ನಾವು ಇವತ್ತು ಮುಗಿಸ್ಬೇಕಲ್ಲ, ದಕ್ಷಯಜ್ಞ ಮುಗಿಬೇಕು ಇವತ್ತು. ಆದ್ದರಿಂದ ಆ ಎಟಿಮಾಲಜಿಯನ್ನು ವಿವರಗಳನ್ನ ಹೇಳೋದಿಲ್ಲ ಇವತ್ತು. ಯಾಕೆ ಇಷ್ಟು ವಿಷಯವೂ ಕೂಡ ಇವತ್ತು ಮರೆತು ಹೋದ್ದು. ಇವತ್ತು ಯಾಜ್ಞಿಕರಿಗೆ ಐದು ಮಂತ್ರಗಳು ಮರೆತು ಹೋಗಿವೆ, ಐದು ಆಹುತಿಯೂ ಮರೆತು ಹೋಗಿದೆ, ಭಗವಂತನ ಐದು ಹೆಸರು ಮರೆತು ಹೋಗಿದೆ. ಅಷ್ಟನ್ನು ನೆನಪಿಸುವುದಕ್ಕೆ ನಿಮಗೆ ನಾನು ಸೂಚನೆ ಕೊಟ್ಟೆ. ಇನ್ಯಾವತ್ತಾದ ಇನ್ನೊಂದು ಸರ್ತಿ ನೋಡೋಣ, ಅದರ ಅರ್ಥದ ಚಿಂತನೆ ಮಾಡೋಣ ಅಗತ್ಯ ಬಿದ್ದಾಗ. ಈಗ ಮುಂದೆ ಹೋಗೋಣ.